ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸಿಪಿ ಯೋಗೇಶ್ವರ್ ಯಾರು ಗೆಲ್ಬೇಕು? ನಿಖಿಲ್ ಕುಮಾರಸ್ವಾಮಿನೇ ಮೇಡಮ್ ಗೆಲ್ಲೋದು. ಯಾಕಂದ್ರೆ ಒಳ್ಳೆತನ ಗೆಲ್ಬೇಕು. ನಿಖಿಲ್ ಕುಮಾರಸ್ವಾಮಿ ಮೇಲೆ ಯಾವುದೂ ಎಫ್ ಐ ಆರ್ ಆಗಲಿಲ್ಲ. ಜನ ದುಡ್ಡು ಹೊಡೆದು ಲೂಟಿ ಹೊಡೆದಿರೋ ದುಡ್ಡು ಯಾವುದು ಅಂತೀರಿ? ಎಫ್ ಐ ಆರ್ಗಳಾಗಲಿಲ್ಲ, ಕ್ರಿಮಿನಲ್ ಕೇಸ್ಗಳಾಗಲಿಲ್ಲ, ಮೆಗಾ ಸಿಟಿ ಕಳ್ಳ ಅಂತ ಯೋಗೇಶ್ವರನ್ ಕರೀತಾರೆ ಹೊರತು ನಮ್ಮ ನಿಖಿಲ್ ಅಣ್ಣನ ಕರೆಯಲ್ಲ. ಹಾಗಾಗಿ ಒಳ್ಳೆತನ ಗೆಲ್ಬೇಕು. ನಿಖಿಲ್ ಕುಮಾರಸ್ವಾಮಿ ಅವರು ಎರಡು ಸಲ ಸೋತಿದ್ರು. ಹೌದು ಮೇಡಮ್, ಸೋತಿದ್ದಾರೆ ನಿಜ ಇಲ್ಲ ಅಂತಲ್ಲ. ದೇವೇಗೌಡರು ಅವರು ಸೋತಿದ್ದಾರೆ. ಸೋಲ್ ಯಾರಿಗಿಲ್ಲ, ಎಲ್ಲರೂ ಸೋತಿದ್ದಾರೆ. ಸೋತ ಮೇಲೆ ಗೆಲ್ಲಲೇಬೇಕು. ನಾವು ಸೋತಿದ್ದೀರಿ, ಸತ್ತಿಲ್ಲ. ಗೆದ್ದೇ ಗೆಲ್ತೀರಿ, ಈ ಸತಿ ಗೆದ್ದೇ ಗೆಲ್ತೀರಿ. ಚನ್ನಪಟ್ಟಣ ಏನು ಅಂತ ಸಿಪಿ ಯೋಗೇಶ್ವರ್ ತೋರಿಸ್ತೀರಿ. ಅವರು ಒಂಥರ ಉಸಿರು ಉಳಿದ್ದಂಗೆ, ದಿನಕ್ಕೊಂದೊಂದು ಬಣ್ಣ, ದಿನಕ್ಕೊಂದೊಂದು ರಂಗು ಬದಲಾಯಿಸ್ದಂಗೆ ನಮ್ಗೆ ಬರಲ್ಲ. ನಾವು ನೇರ ನೋಡಿ ನೇರ ಮಾತು. ಎಲ್ಲೋ ಒಂದ್ ಕಡೆ ಮೂಲ ನಿವಾಸಿಗಳು ವರ್ಸಸ್ ವಲಸಿಗರು ಎನ್ನುವಂತಹ ಕೂಗ್ ಬೇರೆ ಕೇಳ್ಬೋದು. ಅವೆಲ್ಲ ಸುಳ್ಳು ಮೇಡಮ್. ಯಾರು ಮೇಡಮ್, ಹಂಗಾದ್ರೆ ಇನ್ನೊಂದು ಮಾತು ಹೇಳ್ತೀನಿ. ನನಗೂ ಒಂದು ಇನ್ಫಾರ್ಮೇಶನ್ ಇದೆ. ನೀವು ಹೇಳ್ತಾ ಇದ್ದೀರ ಕಾಂಗ್ರೆಸ್ ಅವರೆಲ್ಲ ಜೊತೆಲಿದ್ದಾರೆ ಅಂತ. ಈಗ ನನಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಕಾಂಗ್ರೆಸ್ ಯೋಗೇಶ್ವರ್ ಕಾಂಗ್ರೆಸ್ಗೆ ಹೋಗಿರೋದ್ರಿಂದ ಕಾಂಗ್ರೆಸ್ ಒಂದು ಬಣ್ಣ ಡೈರೆಕ್ಟ್ ಆಗಿ ಜೆಡಿಎಸ್ಗೆ ಮಡೆ ಕಡಿದಿದ್ದಾರೆ. ಇದಕ್ಕೆ ನೀವೇನು ಹೇಳ್ತೀರಾ? ರೆಡಿ ಇದಾರೆ ಇವಾಗ ಕಾಂಗ್ರೆಸ್ ಸಿಪಿ ಯೋಗೇಶ್ವರ್ ಸೋಲ್ಸಕ್ಕೆ. ಇದೇ ಕಾಂಗ್ರೆಸ್ ಅಲ್ಲಿ ಕಾರ್ಯಕರ್ತರು ಒಟ್ಟಾಗಿಲ್ಲ ಎನ್ನುವಂಥದ್ದು ಹೌದು ನಿಜ. ಕಾರ್ಯಕರ್ತರಲ್ಲ, ಕಾರ್ಯಕರ್ತರು ಇದ್ದಾರೆ, ಜೊತೆಗೆ ಕಾಂಗ್ರೆಸ್ ಲೀಡರ್ ನಾಯಕರು ಏನಿದ್ದಾರೆ ಎಲ್ಲ ಬಂದು ಜೆ ಡಿ ಎಸ್ಗೆ ಮಾಡೋಕ್ಕೆ ರೆಡಿ ಇದ್ದಾರೆ ಸಪೋರ್ಟ್. ಯಾಕೆ ಅಂತಂದ್ರೆ ಯಾರೋ ರಾಜನಾಯಕರು ಬಂದು ಇಲ್ಲಿ ಸಿಪಿ ಯೋಗೇಶ್ವರನ ಕರ್ಕೊಂಬಂದ್ಬಿಟ್ರೆ ಇಲ್ಲಿ ಕಾರ್ಯಕರ್ತರು ರೆಡಿ ಇಲ್ಲ. ಹೌದು ನಿಜಾನೇ. ಸಿಪಿ ಯೋಗೇಶ್ವರ್ ಅವರ ನಡೆ ನಿಮಗೆ ಶಾಕ್ ತಂದಿದೆ? ನಮ್ಗೇನು ಶಾಕ್ ಇಲ್ಲ ಮೇಡಮ್. ನಮ್ಮ ಜೆ ಡಿ ಎಸ್ ಬಂದು ಜೆ ಡಿ ಎಸ್ ನಾಯಕರು ಹುಟ್ಟಾಕೋ ಫ್ಯಾಕ್ಟ್ರಿ ಇದ್ದಂಗೆ. ಜಾಸ್ತಿ ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರು ಇದಾರೆ ನಾಯಕರು, ಮೇನ್ ಮೇನ್ ನಾಯಕರು ಎಲ್ಲ ನಮ್ಮ ಜೆ ಡಿ ಎಸ್ ಇಂದ ಬಂದು ಹೋದವರು. ನಾವು ಇನ್ನೂ 100 ಜನ ಹೋದ್ರೂ ಕಾರ್ಯಕರ್ತನ ನಾಯಕರಾಗಿ ಬಳಸೋ ಕೆಪಾಸಿಟಿ ಅದನ್ನು ಪಕ್ಷಕ್ಕೆ ಐತಂದ್ರೆ ಅದು ಜೆ ಡಿ ಎಸ್ ಪಕ್ಷಕ್ಕೆ ಮಾತ್ರ. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನ ಗ್ಯಾರಂಟಿಗಳೇನಾದ್ರೂ ಪ್ಲಸ್ ಆಗಿಲ್ಲ ಮೇಡಮ್. ಗ್ಯಾರಂಟಿ ಯಾವುದಿದೆ ಮೇಡಮ್? ಗ್ಯಾರಂಟಿ ಯಾವುದು ಬರ್ತಾ ಇಲ್ಲ. ಯಾರಿಗೆ ಬರ್ತಾ ಇದೆ? ಅಲ್ಲ ಇದು ನಪ್ಪ ಫ್ರೀ ಬಸ್ ಒಂದು ಬಿಟ್ಟರೆ ಇನ್ಯಾವುದೂ ಬರ್ತಾ ಇಲ್ಲ. ಅದು ಏನೋ ಜನಗಳಿಗೆ ಹೆಂಗಸರಿಗೆ ಫ್ರೀ ಟಿಕೆಟು. ಅಲ್ಲ ಎಲ್ಲಿ ಬರ್ತಾ ಇದೆ? ಯಾರೋ ಬರ್ತಾ ಇದ್ದಾರೆ, ಜನಗಳು ಬಸ್ ಇಲ್ಲ. ಅದು ಎಲ್ಲ ಸ್ಟೂಡೆಂಟ್ಸ್ಗೆ ಅನನುಕೂಲ ಆಗ್ತಾ ಇದೆ, ಎಲ್ಲ ರಶ್ ಇದೆ, ಬಸ್ಗಳು ಕಡಿಮೆ ಮಾಡಿದ್ದಾರೆ, ಯಾವುದೂ ಇಲ್ಲ. ಪ್ರಯಾಣಕ್ಕೆ ಅನನುಕೂಲ ಇದೆ ಹೊರತು ಯಾವ್ದು ಮಾಡ್ತಾ ಇದ್ದಾರೆ? ಸರ್ಕಾರ ಝೀರೋ. ಅವರು ಸರ್ಕಾರ ನಡೆಸೋಕ್ಕೆ ಯೋಗ್ತಾ ಇಲ್ಲ. ಅವ್ರೇನು ಮಾಡ್ತಾ ಇದ್ದಾರೆ? ಇವರು ಬರೀ ಮುಸ್ಲಿಮ್ಸ್ ಓಟಿಗೋಸ್ಕರ ನಮ್ಮ ಜನನ ಹಾಳು ಮಾಡ್ತಾ ಇದ್ದಾರೆ. ನಮ್ಮ ದುಡ್ಡು ಬೇಕು, ಹಿಂದೂ ದೇವಸ್ಥಾನ ದುಡ್ಡು ಬೇಕು, ಬಟ್ ಹಿಂದೂಸ್ತಾನಿಗೆ ಏನು ಮಾಡಕ್ ರೆಡಿ ಇಲ್ಲ. ಎಸ್ ಸಿ ಎಸ್ ಟಿ ದುಡ್ಡು ಎತ್ಕೊಂತಾರೆ. ಮೊನ್ನೆ ನೀವೇ ನೋಡಿದ್ರಿ, ಎಸ್ ಸಿ ಎಸ್ ಟಿ ದುಡ್ಡು ಎತ್ಕೊಂತಾರೆ, ಬೇರೆಯವ್ರಿಗೆ ಕಳ್ಳತನ ಮಾಡಿ ಇದೆ ಬಳ್ಳಾರಿಗೆ ಎಲೆಕ್ಷನ್ಗೆ ಯೂಸ್ ಮಾಡ್ತಾರೆ. ಇಂಥ ದರಿದ್ರ ಸರ್ಕಾರ ನಮ್ಗೆ ಬೇಕಾ? ಮ್ಯಾಕ್ಸಿಮಮ್ ಈ ಎಲೆಕ್ಷನ್ ಆದ್ಮೇಲೆ 3 ತಿಂಗಳು ಬರ್ದಿಟ್ಕೊಂಬಿಟ್ಟಿರಿ. ಈ ಮಾತು ಹೇಳ್ತಾ ಇದ್ದೀನಿ, ಕುಮಾರಣ್ಣನೇ ನೆಕ್ಸ್ಟ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸಿಪಿ ಯೋಗೇಶ್ವರ್ ಅವರು ಫೈಟ್ ಹೇಗಿರುತ್ತೆ? ಫೈಟ್ ಯಾರು ಹೇಳಿದೆ ಮೇಡಮ್ ಫೈಟ್ ಇದೆ ಅಂತ? ನಿಮ್ಮ ಜನ ಇಲ್ಲಿ ಭ್ರಮೆ ಎಬ್ಬರಿಸ್ತಾ ಇದ್ದಾರೆ. ನೋ ಫೈಟ್ ನೋ ನಥಿಂಗ್. ಮಿನಿಮಮ್ 25-30 ಸಾವಿರ ಲೀಡಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾ ಇದ್ದಾರೆ, ಗೆದ್ದಿದ್ದಾರೆ, ಆಲ್ರೆಡಿ ಗೆದ್ದಿದ್ದಾರೆ. ಕೊನೆಯದಾಗಿ ಏನು ಹೇಳೋಕೆ ಇಷ್ಟಪಡ್ತೀರಾ? ಒಳ್ಳೆತನ ಗೆಲ್ಬೇಕು ಮೇಡಮ್. ನಾನು ಹೇಳೋದಷ್ಟೇ, ಒಳ್ಳೆಯವರು ಕಳ್ಳರು ಕಾಕರು ಎಫ್ ಐ ಆರ್ಗಳಾಗಿರೋರು ಕ್ರಿಮಿನಲ್ ಕೇಸ್ಗಳಿರೋರು ರಾಜಕಾರಣದಲ್ಲಿ ಇರ್ಕೋರ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.